ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿಎಂ ಪವಿತ್ರ ಜೂನ್ ಐದರಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಇಳಿದಿದ್ದಂಥ ನಾಸಾದ ಗಗನಯಾನಿಗಳಾದ ಸುನೀತಾ ವಿಲಿಯಮ್ಸ್ ಹಾಗೂ ಅಮೆರಿಕದ ಬ್ಯಾರಿ ವಿಲ್ಮೋರ್ ಕೇವಲ ಎಂಟು ದಿನಗಳ ಯಾತ್ರೆ ಮುಗಿಸಿ ಜೂನ್ ಹದಿನಾಲ್ಕಕ್ಕೆ ಮರಳಿ ಬರಬೇಕಾಗಿತ್ತು ಆದರೆ ತಾಂತ್ರಿಕ ಸಮಸ್ಯೆ ಅವರನ್ನ ಬಾಹ್ಯಾಕಾಶ ನಿಲ್ದಾಣದಲ್ಲೇ ಕೂಡ ಹಾಕಿದೆ ಮರಳಿ ಬರೋಕೆ ಬಾಹ್ಯಾಕಾಶ ನೌಕೆಯಲ್ಲಿ ತಾಂತ್ರಿಕ ಸಮಸ್ಯೆ ಎದುರಾಗಿದ್ದು ಸದ್ಯ ಅವರನ್ನ ಕರೆತರೋ ಪ್ರಯತ್ನದಲ್ಲಿ ಯಶಸ್ಸು ಸಿಗ್ತಾ ಇಲ್ಲ ಇದು ದುರದೃಷ್ಟಕರ ವಿಚಾರ ಅಂತಾನೆ ಹೇಳ್ಬೋದು ಇವತ್ತಿನ ಈ ವಿಡಿಯೋದಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಸುನೀತಾ ವಿಲಿಯಮ್ಸ್ ಯಾಕೆ ಹೋದ್ರು ಮರಳಿ ಬರೋಕೆ ನೌಕೆಯಲ್ಲಿ ಆದಂತಹ ತೊಂದರೆ ಏನು ಅವರನ್ನ ಕರೆತರೋಕೆ ಯಾಕೆ ಆಗ್ತಾ ಇಲ್ಲ ಹೆಚ್ಚು ಸಮಯ ಅಂತರಿಕ್ಷದಲ್ಲೇ ಇದ್ರೆ ಏನಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಎಲ್ಲವೂ ಅಂದ್ಕೊಂಡಂತೆ ನಡೆದಿದ್ರೆ ಗಗನಯಾನಿಗಳಾದ ಸುನಿತಾ ವಿಲಿಯಂ ಹಾಗೂ ವಿಲ್ಮೋರ್ ಜೂನ್ ಹದಿನಾಲ್ಕರಂದು ಅಂತರಿಕ್ಷದಿಂದ ಮರಳಿ ಭೂಸ್ಪರ್ಶ ಮಾಡಬೇಕಾಗಿತ್ತು ಆದರೆ ಗಗನ ನೌಕೆಯಲ್ಲಿ ಕಂಡುಬಂದಿರುವಂತಹ ತಾಂತ್ರಿಕ ದೋಷ ಇವರಿಬ್ಬರನ್ನ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಬಂಧಿಯಾಗುವಂತೆ ಮಾಡಿದೆ ಸದ್ಯ ಎದುರಾಗಿರುವಂತಹ ಆಪತ್ತು ಭಾರತ ಸಹಿತ ವಿಶ್ವವನ್ನ ಆತಂಕಕ್ಕೆ ದೂಡಿದೆ ಸುರಕ್ಷಿತವಾಗಿ ಮರಳಿ ಬರುವಂತೆ ಎಲ್ಲೆಡೆ ಪ್ರಾರ್ಥನೆಗಳು ಮುಳುಗ್ತಾ ಇದೆ ಯಾರಿದು ಈ ಸುನೀತಾ ವಿಲಿಯಮ್ಸ್ ಭಾರತದ ಗುಜರಾತ್ ಮೂಲದ ಅಮೆರಿಕಾದಲ್ಲಿ ಪ್ರಸಿದ್ಧ ವೈದ್ಯರಾಗಿರುವಂಥ ಡಾಕ್ಟರ್ ದೀಪಕ್ ಪಾಂಡ್ಯ ಹಾಗೂ ಬೋನಿ ಪಾಂಡ್ಯ ಅವರ ಮಗಳಾಗಿ ಸುನೀತಾ ವಿಲಿಯಮ್ಸ್ ಸಾವಿರದ ಒಂಬೈನೂರ ಅರವತ್ತೈದು ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಅಮೆರಿಕಾದಲ್ಲಿ ಜನಿಸ್ತಾರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಅಮೆರಿಕದ ನೌಕಾ ಅಕಾಡೆಮಿಯಿಂದ ಫಿಸಿಕಲ್ ಸೈನ್ಸ್ನಲ್ಲಿ ಪದವಿ ಪಡ್ಕೊಂಡ ಸುನಿತಾ ವಿಲಿಯಮ್ಸ್ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಫ್ಲೋರಿಡಾದ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಳ್ತಾರೆ ಅಮೆರಿಕದ ಮೈಕಲ್ ವಿಲಿಯಮ್ಸ್ ಅನ್ನೋರು ಸುನೀತಾ ಅವರ ಬಾಳ ಸಂಗಾತಿ ಇವರಿಬ್ರು ಕೂಡ ತಮ್ಮ ವೃತ್ತಿಯ ಆರಂಭದ ದಿನಗಳಲ್ಲಿ ಹೆಲಿಕಾಪ್ಟರ್ ಪೈಲಟ್ಗಳಾಗಿ ಕೆಲಸವನ್ನ ಮಾಡ್ತಾ ಇದ್ರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಜಾನ್ಸನ್ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಗಗನಯಾತ್ರಿ ತರಬೇತಿಯನ್ನು ಕೂಡ ಪಡೆದು ನಾಸಾದೊಂದಿಗೆ ಒಡನಾಟವನ್ನು ಹೊಂದಿದ್ರು ಪ್ರಸ್ತುತ ದಶಕಗಳಿಂದ ನಾಸಾ ಸಂಸ್ಥೆಯಲ್ಲಿ ಗಗನಯಾನಿಗಳಾಗಿದ್ದಾರೆ ಎರಡ್ ಸಾವಿರದ ಆರು ಏಳರಲ್ಲಿ ಮೊದಲ ಬಾರಿಗೆ ಗಗನಯಾನ ಬೆಳೆಸಿದ ಸುನಿತಾ ವಿಲಿಯಮ್ಸ್ ಬಾಹ್ಯಾಕಾಶಕ್ಕೆ ನಾಲ್ಕು ಗಂಟೆ ಇಪ್ಪತ್ನಾಲ್ಕು ನಿಮಿಷ ಟ್ರೆಡ್ಮಿಲ್ ಮೇಲೆ ಮ್ಯಾರಥಾನ್ ಮಾಡಿ ದಾಖಲೆ ಬರೆದಿದ್ರು ಎರಡ್ ಸಾವಿರದ ಹನ್ನೆರಡರಲ್ಲಿ ಎರಡನೇ ಬಾರಿ ಬಾಹ್ಯಾಕಾಶ ಯಾನ ಮಾಡಿದ ಇವರು ಟ್ರೈತ್ಲಾನ್ ಮಾಡಿದ ಮೊದಲ ಮಹಿಳೆಯನ್ನು ಕೀರ್ತಿಗೆ ಪಾತ್ರರಾಗಿದ್ರು ಅಮೆರಿಕದ ಬಾಹ್ಯಾಕಾಶ ವಿಜ್ಞಾನ ಸಂಸ್ಥೆ ನಾಸಾ ಹಾಗೂ ಅಮೆರಿಕದ ದೈತ್ಯ ವಿಮಾನ ತಯಾರಿಕಾ ಸಂಸ್ಥೆಯಾದ ಬೋಯಿಂಗ್ನ ಜಂಟಿ ಸಹಯೋಗದಲ್ಲಿ ಖಾಸಗಿಯಾಗಿ ಬಾಹ್ಯಾಕಾಶ ಪ್ರಯಾಣ ಮಾಡುವಂತಹ ಆಸಕ್ತಿ ಉಳ್ಳವರಿಗಾಗಿ ಹೊಸ ಯೋಜನೆಯನ್ನು ರೂಪಿಸಲಾಗಿತ್ತು ಸಾಮಾನ್ಯವಾಗಿ ಪ್ರವಾಸ ಹೋದಂತೆ ಬಾಹ್ಯಾಕಾಶಕ್ಕೂ ಒಂದು ಬಾರಿ ಪ್ರವಾಸ ಹೋಗಿ ಅಲ್ಲಿನ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಕೆಲ ದಿನಗಳವರೆಗೆ ಉಳಿದುಕೊಂಡು ು ರೋಮಾಂಚನ ಅನುಭವವನ್ನು ಕಲ್ಪಿಸುವ ಉದ್ದೇಶ ಈ ಯೋಜನೆಯದ್ದಾಗಿತ್ತು ಅನೇಕ ವ್ಯಕ್ತಿಗಳನ್ನ ಬಾಹ್ಯಾಕಾಶದಲ್ಲಿ ಏಕಕಾಲಕ್ಕೆ ಕೊಂಡೊಯ್ಯುವಂತಹ ಆಕಾಶಕಾಯವನ್ನ ನಿರ್ಮಿಸಬೇಕಾಗಿದ್ದರಿಂದ ಬೋಯಿಂಗ್ ಸಂಸ್ಥೆ ಅನೇಕ ಪ್ರಯೋಗಗಳನ್ನ ನಡೆಸಿತ್ತು ಅಂತಿಮವಾಗಿ ಸುರಕ್ಷಿತವಾಗಿ ಪ್ರಯಾಣಿಸಬಹುದಾದಂತಹ ಸ್ಟಾರ್ ಲೈನರ್ ಅನ್ನು ಆಕಾಶಕಾಯ ರೆಡಿಯಾಗತ್ತೆ ಅದರ ಪ್ರಯೋಗಕ್ಕೆ ಅಂತಾನೆ ಸುನೀತಾ ವಿಲಿಯಮ್ಸ್ ಹಾಗೂ ಬಿಲ್ಮೂರ್ ಅವರನ್ನ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಕಳುಹಿಸಲಾಗಿದೆ ಹಾಗಿದ್ರೆ ಸಮಸ್ಯೆ ಏನು ಸುನಿತಾ ವಿಲಿಯಮ್ಸ್ ಪಯಣ ಬೆಳೆಸಿದಂತ ಬೋಯಿಂಗ್ ನಿರ್ಮಿತ ಸ್ಟಾರ್ ಲೈನರ್ ನೌಕೆಯಲ್ಲಿ ಹೀಲಿಯಂ ಸೋರಿಕೆ ಆಗ್ತಾ ಇರೋದು ಕಂಡುಬಂದಿದೆ ಈ ನೌಕೆ ಅಂತರಿಕ್ಷಕ್ಕೆ ಹೋಗೋಕ್ಕಿಂತ ಮೊದ್ಲೆ ಹೀಲಿಯಂ ಅನ್ನೋ ಅನಿಲ ಸೋರಿಕೆ ಆಗಿದೆ ಅನ್ನೋದನ್ನ ಪತ್ತೆ ಮಾಡಿತ್ತು ಆದರೆ ಈ ಸಮಸ್ಯೆಯನ್ನ ಅಲ್ಲೇ ಸರಿಪಡಿಸಿ ಯಾನವನ್ನ ಮುಂದುವರಿಸೋಕೆ ಅನುಮತಿಯನ್ನು ಸಹ ನೀಡಿತ್ತು ಆದ್ರೆ ಮತ್ತೆ ಹೀಲಿಯಂ ಅನಿಲ ಸೋರಿಕೆ ಮುಂದುವರೆದಿದೆ ಹೀಗಾಗಿನೇ ಈ ಸಮಸ್ಯೆ ಸೃಷ್ಟಿಯಾಗಿ ಬಿಕ್ಕಟ್ಟಿಗೆ ಪ್ರಮುಖ ಕಾರಣ ಆಗಿದೆ ಅಂತ ಹೇಳಲಾಗ್ತಾ ಇದೆ ಹೀಲಿಯಂನ ಪಾತ್ರ ಏನು ಅಂತರಿಕ್ಷ ನೌಕಾಯಾನದಲ್ಲಿ ಹೀಲಿಯಂನ ಪಾತ್ರ ತುಂಬಾನೇ ಮುಖ್ಯ ಆಗತ್ತೆ ಸುತ್ತ ಸಣ್ಣ ಸಣ್ಣ ರಾಕೆಟ್ ಯಂತ್ರಗಳಿರತ್ತೆ ಅವುಗಳಿಗೆ ಥ್ರಸ್ಟರ್ ಅಂತ ಹೇಳ್ತಾರೆ ಈ ಥ್ರಸ್ಟರ್ ಅನ್ನೋ ರಾಕೆಟ್ಗಳು ನೌಕೆ ಯಾವ ದಿಕ್ಕಿನಲ್ಲಿ ಮುಖ ಮಾಡಿದೆ ಅವುಗಳ ದಿಕ್ಕುಗಳನ್ನ ಬದಲಿಸದಂತೆ ಹಾಗೂ ಭೂಮಿಗೆ ವಾಪಸ್ ಬರುವಾಗ ಅಗತ್ಯವಾದಂತಹ ವೇಗವನ್ನು ಕಡಿಮೆ ಮಾಡುವ ಕಾರ್ಯದಲ್ಲಿ ನೆರವಿಗೆ ಬರುತ್ತೆ ಈ ಥ್ರಸ್ಟರ್ಗಳು ಕಾರ್ಯನಿರ್ವಹಣೆಗೆ ಹೀಲಿಯಂ ತುಂಬಾನೇ ಮುಖ್ಯ ಆಗತ್ತೆ ನಿರ್ದಿಷ್ಟ ಪ್ರಮಾಣದ ಒತ್ತಡವನ್ನು ಉಂಟು ಮಾಡದೆ ಹೋದ್ರೆ ನೌಕೆಗೆ ಬೇಕಾಗುವಷ್ಟು ಇಂಧನ ಹೊರಬರುವುದಿಲ್ಲ ಇನ್ನು ನೌಕೆಯಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳಬಹುದಾದಂತಹ ತಾಂತ್ರಿಕ ದೋಷಗಳನ್ನ ಅಲ್ಲಿ ಇದ್ಕೊಂಡು ಸರಿಪಡಿಸುವಂತ ತರಬೇತಿಯನ್ನ ಮೊದಲೇ ಗಗನಯಾತ್ರಿಗಳಿಗೆ ನೀಡಿರ್ತಾರೆ ಅದೇ ರೀತಿ ಇವರಿಬ್ಬರಿಗೂ ಕೂಡ ತರಬೇತಿಯನ್ನ ನೀಡಿದ್ರು ಅಷ್ಟೇ ಅಲ್ಲ ನಾಸಾ ಹಾಗೂ ನೌಕಾ ತಯಾರಿಕಾ ಸಂಸ್ಥೆ ನ ನೂರಾರು ತಂತ್ರಜ್ಞರು ವಿಶೇಷ ಪರಿಣಿತರ ತಂಡ ಭೂಮಿಯಿಂದಾನೇ ಅವರ ಜೊತೆ ನೇರ ಸಂಪರ್ಕದ ಮೂಲಕ ಅವರಿಗೆ ಅಲ್ಲಿ ಉಂಟಾಗಿರುವಂತಹ ತಾಂತ್ರಿಕ ದೋಷವನ್ನ ಸಾಲ್ವ್ ಮಾಡೋಕೆ ಸಲಹೆ ಸೂಚನೆಗಳನ್ನ ನೀಡ್ತಾ ಇದ್ದಾರೆ ಅಷ್ಟೇ ಅಲ್ಲ ರಿಮೋಟ್ ಮೂಲಕ ಮಾಡುವಂತ ದುರಸ್ತಿಗಳನ್ನ ಭೂಮಿಯಿಂದಾನೇ ಮಾಡ್ತಿದ್ದಾರೆ ಕೂಡ ಆದ್ರೆ ಒಂದರ ಹಿಂದೆ ಒಂದ್ ಸಮಸ್ಯೆ ನಾಸಾವನ್ನ ಇಕ್ಕಟ್ಟಿನಲ್ಲಿ ಸಿಲುಕಿಸ್ತಾ ಇದೆ ಬದಲಿ ನೌಕೆ ಕಳುಹಿಸಲು ಸಿದ್ಧತೆ ಸುನೀತಾ ಹಾಗೂ ವಿಲ್ಮೋರ್ ಅವರನ್ನ ಕರೆತರುವಂತಹ ನಿಟ್ಟಿನಲ್ಲಿ ನಾಸಾ ಇನ್ನಿಲ್ಲದಂತೆ ಕಸರತ್ ನಡೆಸ್ತಾ ಇದೆ ಸದ್ಯ ತಾಂತ್ರಿಕ ಸಮಸ್ಯೆ ಬಗೆಹರಿಸುವಲ್ಲಿ ಹೆಚ್ಚು ಶ್ರಮ ವಹಿಸ್ತಾ ಇದೆ ಆದ್ರೆ ಈ ನಡುವೆ ದೋಷ ಪೂರಿತ ಸ್ಟಾರ್ ಲೈನರ್ ನೌಕೆಯಲ್ಲೇ ಇವರನ್ನ ವಾಪಸ್ ಕರೆತಂದ್ರೆ ಎದುರಾಗುವಂತಹ ಅಪಾಯವನ್ನ ಸೂಕ್ಷ್ಮವಾಗಿ ನಾಸಾ ಗಮನಿಸ್ತಾ ಇದೆ ಸೊ ಭೂಮಿಯಿಂದ ಬದಲಿ ನೌಕೆಯನ್ನ ಕಳಿಸುವಂತ ಯೋಜನೆಯು ಈಗ ನಾಸಾದ ಮುಂದೆ ಇದೆ ನಲವತ್ತೈದು ದಿನಗಳವರೆಗೆ ಅಪಾಯ ಇಲ್ಲ ಕನಿಷ್ಠ ನಲವತ್ತೈದು ದಿನಗಳವರೆಗೆ ಯಾವುದೇ ಅಪಾಯ ಇಲ್ಲದೇನೆ ಗಗನಯಾನಿಗಳು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಇರಬಹುದು ಆದ್ರೆ ಅದಕ್ಕಿಂತ ಹೆಚ್ಚಿನ ಅವಧಿ ಅಲ್ಲೇ ಇದ್ರೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಎದುರಾಗುತ್ತೆ ತಾಂತ್ರಿಕ ಸಮಸ್ಯೆಗಳನ್ನ ನಿವಾರಿಸಿ ಮರಳಿ ಬರೋಕೆ ಇನ್ನು ಕನಿಷ್ಠ ಅರವತ್ತು ದಿನಗಳ ಕಾಲಾವಕಾಶ ಬೇಕಾಗತ್ತೆ ಅಂತ ನಾಸಾ ಹೇಳ್ತಾ ಇದೆ ಸದ್ಯ ನೌಕೆಯನ್ನು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ನಲ್ಲಿ ತಂದು ನಿಲ್ಲಿಸಲಾಗಿದೆ ನೌಕೆಯಲ್ಲಿ ಇಪ್ಪತ್ತೆಂಟು ಇಂಜಿನ್ ಇತ್ತು ಅದರಲ್ಲಿ ಐದು ಡೆಡ್ ಆಗಿದೆ ಇನ್ನಷ್ಟು ಸಮಯ ಅಲ್ಲೇ ಉಳಿದುಕೊಂಡಿದ್ರೆ ಮತ್ತಷ್ಟು ಗಳು ಹಾಳಾಗುವಂತ ಅಪಾಯ ಇದೆ ಹಾಗಾಗಿ ಆದಷ್ಟು ಬೇಗ ಅಲ್ಲಿಂದ ನೌಕೆಯನ್ನ ಮರಳಿ ತರುವ ಯತ್ನವನ್ನ ನಾಶ ಮಾಡ್ತಾ ಇದೆ ಹಾಗಾದ್ರೆ ಅಂತರಿಕ್ಷದಲ್ಲೇ ಇದ್ರೆ ಏನಾಗುತ್ತೆ ಅಂತರಿಕ್ಷದಲ್ಲಿ ಕಳೆದ್ಬಿಟ್ರೆ ಆರೋಗ್ಯ ಸಮಸ್ಯೆಗಳಿಗೆ ತುತ್ತಾಗುವಂತ ಆತಂಕ ಮುಖ್ಯವಾಗಿ ದೇಹದಲ್ಲಿನ ನೀರಿನ ಪ್ರಮಾಣದಲ್ಲಿ ವ್ಯತ್ಯಯ ಉಂಟಾಗಿ ರಕ್ತ ಸಂಚಾರಕ್ಕೆ ಸಮಸ್ಯೆ ಉಂಟಾಗಬಹುದು ಅಲ್ಲದೆ ಕಾಸ್ಮಿಕ್ ಕಿರಣಗಳಿಂದ ದೇಹದ ಚರ್ಮಕ್ಕೂ ಹಾನಿ ಉಂಟಾಗಿ ಕ್ಯಾನ್ಸರ್ನಂತ ದೊಡ್ಡ ಕಾಯಿಲೆಗಳಿಗೆ ತುತ್ತಾಗುವಂತಹ ಅಪಾಯ ಕೂಡ ಇರುತ್ತೆ ಸ್ನಾಯು ಸೆಳೆತ ಮೂಳೆ ಸಾಂದ್ರತೆ ಸಮಸ್ಯೆ ಗಾಳಿಯಲ್ಲಿ ತೇಲಿದಂತೆ ತಲೆ ಸುತ್ತೋದು ಹೀಗೆ ಅನೇಕ ಸಮಸ್ಯೆಗಳಿಗೆ ಕಾರಣ ಆಗ್ಬಹುದು ಅಂತ ಬಾಹ್ಯಾಕಾಶದ ವಿಜ್ಞಾನಿಗಳು ಹೇಳ್ತಾರೆ ಸ್ಪೇಸ್ ಎಕ್ಸ್ ಮೂಲಕ ಒಂದು ಅವಕಾಶ ಇದೆ ಎಕ್ಸ್ ಅನ್ನೋದು ವಿಶ್ವದ ದೈತ್ಯ ಉದ್ಯಮಿ ಎಲಾನ್ ಮಸ್ಕ್ ಅವರ ಖಾಸಗಿ ಗಗನ ನೌಕೆ ಈ ನೌಕೆ ಈಗಾಗಲೇ ನಾಲ್ಕು ಗಗನಯಾತ್ರಿಗಳನ್ನ ಹೊತ್ತು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಇಳಿದಿದೆ ಈ ನೌಕೆ ಕೆಲವೇ ದಿನಗಳಲ್ಲಿ ಮರಳಿ ಬರುತ್ತೆ ಸೊ ನೌಕೆಯಲ್ಲಿ ನಾಲ್ಕು ಮಂದಿಯ ಜೊತೆಲಿ ಇನ್ನಿಬ್ಬರು ಬರೋಕೆ ಅವಕಾಶ ಕೂಡ ಇದೆ ಆದರೆ ನಾಸಾ ತನ್ನ ಪ್ರತಿಷ್ಠೆಯನ್ನು ಬಿಟ್ಟು ಎಲಾನ್ ಮಸ್ಕ್ ಅವರ ನೆರವನ್ನು ಕೋರತ್ತಾ ಅನ್ನೋದೇ ಪ್ರಶ್ನೆಯಾಗಿ ಉಳಿದಿರೋದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ